ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಟೆಕ್ ಟ್ರಿಕ್ಸ್ ಕನ್ನಡ ಚಾನೆಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೂಗಲ್ ಪೇ ಪೇಮೆಂಟ್ ಹಿಸ್ಟರಿಯನ್ನು ಯಾವ ರೀತಿ ಡಿಲೀಟ್ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತೇನೆ ಅಂದರೆ ನೀವು ಗೂಗಲ್ ಪೇಯಲ್ಲಿ ಮಾಡಿರುವಂಥ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ಗೂಗಲ್ ಪೇ ಹಿಸ್ಟರಿಯಲ್ಲಿ ಸೇವ್ ಆಗಿರುತ್ತೆ ನೀವು ಹಣವನ್ನು ಪೇ ಮಾಡಿರೋದು ಹಾಗೆ ಹಣವನ್ನು ರಿಸೀವ್ ಮಾಡ್ಕೊಂಡಿರೋ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಹಿಸ್ಟರಿ ಕೂಡ ಗೂಗಲ್ ಪೇ ಪೇಮೆಂಟ್ ಹಿಸ್ಟರಿಯಲ್ಲಿ ಸೇವ್ ಆಗಿರುತ್ತೆ ಸೊ ನೀವು ನೋಡ್ಬೋದು ಗೂಗಲ್ ಪೇ ಪೇಮೆಂಟ್ ಹಿಸ್ಟರಿಯಲ್ಲಿ ನೋಡಿ ಈ ರೀತಿಯಾಗಿ ನೀವು ಮಾಡಿರುವಂಥ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಕೂಡ ಇಲ್ಲಿ ಸೇವ್ ಆಗಿರುತ್ತೆ ಈ ರೀತಿಯಾಗಿ ಈ ಒಂದು ಟ್ರಾನ್ಸಾಕ್ಷನ್ ಹಿಸ್ಟರಿಯನ್ನು ಯಾವ ರೀತಿ ಕ್ಲಿಯರ್ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತೇನೆ ಒಂದೇ ಕ್ಲಿಕ್ನಲ್ಲಿ ನೀವು ಪೂರ್ತಿ ಟ್ರಾನ್ಸಾಕ್ಷನ್ ಹಿಸ್ಟರಿಯನ್ನು ಪರ್ಮನೆಂಟ್ ಆಗಿ ಡಿಲೀಟನ್ನು ಮಾಡ್ಬೋದು ಹೇಗೆ ಅಂತ ಇದೀಗ ನಾನು ತಿಳಿಸ್ಕೊಡ್ತೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮ್ಮ ಮೊಬೈಲ್ಗೆ ತಲುಪಬೇಕಂದ್ರೆ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈಗ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಿಮ್ಮ ಗೂಗಲ್ ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಅಪ್ಲಿಕೇಶನ್ ಓಪನ್ ಆದಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಆನಂತರ ನೀವು ಇಲ್ಲಿ ಮೇಲ್ಗಡೆ ನಿಮ್ಮೊಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಪ್ರೊಫೈಲ್ ಮೇಲೆ ಕ್ಲಿಕ್ ಆದ ನಂತರ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ ಗೂಗಲ್ ಪೇ ಸೆಟ್ಟಿಂಗ್ಸ್ ಗೂಗಲ್ ಪೇ ಸೆಟ್ಟಿಂಗ್ಸ್ ಓಪನ್ ಆದ ನಂತರ ಇಲ್ಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆದಮೇಲೆ ಇಲ್ಲಿ ಮೊದಲನೇ ನೋಡ್ತಾ ಇರ್ಬೋದು ಡಾಟಾ ಆ್ಯಂಡ್ ಪರ್ಸನಲೈಜೇಷನ್ ಅಂತ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಈ ಆಪ್ಷನ್ ಓಪನ್ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ್ಯಕ್ಟಿವ್ ಇನ್ ಯುವರ್ ಗೂಗಲ್ ಅಕೌಂಟ್ ಅಂತ ಒಂದು ಆಪ್ಷನ್ ತೋರಿಸ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಮಾರ್ಕಲ್ಲಿ ತೋರಿಸ್ತಾ ಇದ್ದಾನೆ ಗೂಗಲ್ ಅಕೌಂಟ್ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಆನಂತರ ನೀವು ಇಲ್ಲಿ ಕೆಳಗಡೆ ಬನ್ನಿ ಕೆಳಗಡೆ ಬಂದ ನಂತರ ನೀವು ಇಲ್ಲಿ ನೋಡ್ಬೋದು ನಾನು ಗೂಗಲ್ ಪೇಲಿ ಮಾಡಿರುವಂಥ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇಲ್ಲಿ ಸೇವ್ ಆಗಿದೆ ಅಂದರೆ ನಾನು ಗೂಗಲ್ ಪೇಯಿಂದ ಫೇ ಮಾಡಿರೋದು ಹಾಗೆ ಗೂಗಲ್ ಪೇಯಿಂದ ರಿಸೀವ್ ಮಾಡ್ಕೊಂಡಿರೋ ಹಣ ಎರಡು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇಲ್ಲಿ ಬಂದು ಸೇವ್ ಆಗಿದೆ ನೋಡು ಟುಡೇ ಯೆಸ್ಟರ್ಡೇ ಹೀಗೆ ಪ್ರತಿದಿನದ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇಲ್ಲಿ ಬಂದು ಸೇವ್ ಆಗಿರುತ್ತೆ ಇದನ್ನು ನೀವೀಗ ಒಂದೇ ಕ್ಲಿಕ್ನಲ್ಲಿ ಡೈರೆಕ್ಟಾಗಿ ಡಿಲೀಟನ್ನು ಮಾಡ್ಬೋದು ಅಥವಾ ನೀವಿಲ್ಲಿ ಈ ಒಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಒಂದೊಂದೇ ಟ್ರಾನ್ಸಾಕ್ಷನ್ ಹಿಸ್ಟ್ರಿನೂ ಕೂಡ ಡಿಲೀಟ್ ಮಾಡ್ಕೋಬೋದು ನಿಮಗೆ ಬೇಕಾಗಿರುವಂಥ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೂಡ ನೀವಿಲ್ಲಿ ಡಿಲೀಟನ್ನು ಮಾಡ್ಬೋದು ಯಾವ ರೀತಿ ಅಂದರೆ ಇಲ್ಲಿ ರಾಂಗ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಬೇಕಾಗಿರೋ ಟ್ರಾನ್ಸಾಕ್ಷನ್ ಹಿಸ್ಟರಿ ಇಲ್ಲಿ ಡಿಲೀಟ್ ಆಗುತ್ತೆ ಸ್ನೇಹಿತರೆ ನೀವು ಒಂದು ವೇಳೆ ಪೂರ್ತಿಯಾದ ಗೂಗಲ್ ಪೇ ಟ್ರಾನ್ಸಾಕ್ಷನ್ ಹಿಸ್ಟರಿಯನ್ನು ಡಿಲೀಟ್ ಮಾಡಬೇಕಂತ ಇದ್ದೀರಾ ಅಂದರೆ ಕೇವಲ ಒಂದೇ ಕ್ಲಿಕ್ನಲ್ಲಿ ಎಲ್ಲನೂ ಡಿಲೀಟ್ ಮಾಡ್ಬೋದು ಯಾವ ರೀತಿ ಅಂದರೆ ಇಲ್ಲಿ ಮೇಲ್ಗಡೆ ಡಿಲೀಟ್ ಅಂತ ಒಂದು ಆಪ್ಷನ್ ಇದೆ ನೋಡ್ತಾ ಇರ್ಬೋದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಆದ ನಂತರ ಇಲ್ಲಿ ಲಾಸ್ಟ್ ಅವರ್ ಹಾಗೆ ಲಾಸ್ಟ್ ಡೇ ಆಲ್ವೇಸ್ ಹಾಗೆ ಕಸ್ಟಮರೇಜ್ ಅಂತಿದೆ ಇಲ್ಲಿ ಆಲ್ವೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಆನಂತರ ಇಲ್ಲಿ ಡಿಲೀಟ್ ಅನ್ನೋ ಒಂದು ಬಟನ್ ಇದೆ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಆದ ನಂತರ ನಿಮ್ಮೊಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಪೂರ್ತಿಯಾಗಿ ಡಿಲೀಟ್ ಆಗುತ್ತೆ ಸೊ ನೋಡಿ ಡಿಲೀಟ್ ಕಂಪ್ಲೀಟ್ ಅಂತ ಬಂದಿದೆ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈಗ ಗೂಗಲ್ ಪೇ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಡಿಲೀಟ್ ಆಗಿದೆ ಅಲ್ವಂತ ಚೆಕ್ ಮಾಡಿ ತೋರಿಸ್ತೇನೆ ಗೂಗಲ್ ಪೇ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು ಅಪ್ಲಿಕೇಶನ್ ಓಪನ್ ಆದಮೇಲೆ ಇಲ್ಲಿ ಕೆಳಗಡೆ ಬನ್ನಿ ಕೆಳಗಡೆ ಬಂದ ನಂತರ ಇಲ್ಲಿ ನೋಡ್ಬೋದು ಸಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಇರುತ್ತೆ ಈ ಒಂದು ಆಪ್ಷನ್ ಮೇಲೆ ಓಪನ್ ಕ್ಲಿಕ್ ಮಾಡಿ ಓಪನ್ ಮಾಡ್ಕೋತೇನೆ ಸೊ ನೀವಿಲ್ಲಿ ನೋಡ್ಬೋದು ನನ್ನ ಒಂದು ಪೇಮೆಂಟ್ ಹಿಸ್ಟರಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿದೆ ಅಂದರೆ ಡಿಲೀಟ್ ಆಗಿದೆ ಸೊ ಈ ರೀತಿಯಾಗಿ ನಿಮ್ಮ ಒಂದು ಗೂಗಲ್ ಪೇ ಟ್ರಾನ್ಸಾಕ್ಷನ್ ಹಿಸ್ಟರಿಯನ್ನು ಕಂಪ್ಲೀಟ್ ಆಗಿ ಪರ್ಮನೆಂಟ್ ಆಗಿ ಡಿಲೀಟನ್ನು ಮಾಡ್ಬೋದು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಇದೇ ರೀತಿ ನಾನು ನಿಮಗೆ ಹೆಚ್ಚಿನ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ವಿಡಿಯೋ ನೀಡ್ತಾ ಇರ್ತೇನೆ ದಯವಿಟ್ಟು ನನ್ನ ಒಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರೂ ಧನ್ಯವಾದ ಶುಭ